ಇಂಡಿಯಾ ವಿರುದ್ಧ ಸಿಡಿದ ಬಿಜೆಪಿ ವರಿಷ್ಠರು ವಿಪಕ್ಷಗಳ ಒಕ್ಕೂಟಕ್ಕೆ ಬಂತು ಹೊಸ ಹೆಸರು ಜೆ ಪಿ ನಡ್ಡಾ ಹೇಳಿಕೆಯಿಂದ ಮತ್ತೊಂದು ಸಂಚಲನ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಈಶ್ವರ್ ಅಮಿತ್ ಶಾ ಪ್ರಧಾನಿ ನರೇಂದ್ರ ಮೋದಿಯವರ ನಂತರ ಬಿ ಜೆ ಪಿ ಎಲ್ಲ ನಾಯಕರುಗಳು ಕೂಡ ಇಂಡಿಯಾ ಒಕ್ಕೂಟದ ವಿರುದ್ಧ ಮೇಲಿಂದ ಮೇಲೆ ಬೀಳ್ತಾ ಇದ್ದಾರೆ ಇಂಡಿಯಾ ಒಕ್ಕೂಟವನ್ನು ವ್ಯಂಗ್ಯ ಮಾಡ್ತಾ ಇದ್ದಾರೆ ಇಂಡಿಯಾ ಒಕ್ಕೂಟವನ್ನು ಹೀಯಾಳಿಸ್ತಾ ಇದ್ದಾರೆ ಇಂಡಿಯಾ ಒಕ್ಕೂಟವನ್ನು ಜನ ಒಪ್ಕೊಳ್ಳಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸೋ ಪ್ರಯತ್ನವನ್ನು ಮಾಡ್ತಿದ್ದಾರೆ ಆದರೆ ಇಂಡಿಯಾ ಒಕ್ಕೂಟವನ್ನು ಒಪ್ಕೋತಾರ ಬಿಡ್ತಾರ ಏನು ಜನ ತೀರ್ಮಾನ ಮಾಡ್ತಾರೆ ಅದೇ ತೀರ್ಮಾನ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಫಲಿತಾಂಶದಲ್ಲೂ ಕೂಡ ಬಂದಿದ್ದು ಇಂಥ ಎಲ್ಲ ಆರೋಪಗಳನ್ನು ಮಾಡಿದ್ರು ಕೂಡ ಜನ ಬಿ ಜೆ ಪಿನ ಆದರೆ ಇದೀಗ ಲೋಕಸಭೆಯಲ್ಲಿ ದೇಶ ಅಂತ ಬಂದಾಗ ಪ್ರಧಾನಿ ಯಾರಾಗಬೇಕು ಅಂತ ಬಂದಾಗ ಜನ ಯಾರನ್ನು ಬೆಂಬಲಿಸ್ತಾರೆ ಯಾವ ಮೈತ್ರಿಕೂಟವನ್ನು ಬೆಂಬಲಿಸ್ತಾರೆ ಅಥವಾ ಯಾವ ಪಕ್ಷಕ್ಕೆ ಓಟ್ ಹಾಕ್ತಾರೆ ಯಾಕೆಂದರೆ ಎನ್ ಡಿ ಎ ಮತ್ತು ಇಂಡಿಯಾ ಎರಡೂ ಮೈತ್ರಿಕೂಟವನ್ನು ಸೇರಿದ ಸಾಕಷ್ಟು ಪಕ್ಷಗಳಿವೆ ಅದರಲ್ಲಿ ಕರ್ನಾಟಕದ ಜೆ ಡಿ ಎಸ್ ಕೂಡ ಒಂದು ಈಗ ಯಾಕೆ ನಾವು ಈಗ ನಮಗೆ ಇಬ್ಬರು ಬೇಡಪ್ಪ ನಾವು ಜೆ ಡಿ ಎಸ್ಗೆ ಓಟ್ ಹಾಕ್ತೀವಿ ಅಂತಾರೆ ಒಂದಷ್ಟು ಜನ ಈ ಥರ ಸಾಕಷ್ಟು ಪಕ್ಷಗಳಿದೆ ಹೀಗಾಗಿ ಜನ ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ನೋಡಬೇಕು ಆದರೆ ಇಂಡಿಯಾ ಅನ್ನೋ ಪದದಿಂದ ಬಿ ಜೆ ಪಿ ಡಿಸ್ಟರ್ಬ್ ಆಗಿರೋದಂತೂ ನಿಜ ಪ್ರಧಾನಿ ನರೇಂದ್ರ ಮೋದಿಯವರು ಸಾಕಷ್ಟು ಉದಾಹರಣೆಗಳೇ ಕೊಟ್ಟರು ಪಿ ಎಫ್ ಐಯಲ್ಲಿ ಇಂಡಿಯಾ ಇದೆ ಈಸ್ಟ್ ಇಂಡಿಯಾದಲ್ಲಿ ಇಂಡಿಯಾ ಇದೆ ಸಾಕಷ್ಟು ಉದಾಹರಣೆ ಕೊಟ್ಟರು ಇದೀಗ ಜೆ ಪಿ ನಡ್ಡಾ ಹೊಸ ಹೊಸ ತಮ್ಮದೇ ಶೈಲಿಯಲ್ಲಿ ಒಂದು ರೀತಿ ಇದು ಫೇಲ್ ಆದವರ ಫ್ರಂಟ್ ಅನ್ನೋ ರೀತಿ ಬಿಂಬಿಸೋಕೆ ಹೊರಟಿದ್ದಾರೆ ಅದು ವೀಕ್ಷಕರೇ ಒಂದು ಮಗು ಜೆ ಪಿ ಅವರ ಸಣ್ಣ ಕತೆ ಇದು ಒಂದು ಮಗು ತನ್ನ ಎಲ್ಲ ಪರೀಕ್ಷೆಯಲ್ಲಿ ಫೇಲ್ ಆಗಿತ್ತು ಅವರನ್ನು ಸಹಪಾಠಿಗಳು ಮತ್ತು ನೆರೆಹೊರೆಯವರು ದ್ವೇಷಿಸುತ್ತಿದ್ದರು ಆದ್ದರಿಂದ ಪೋಷಕರು ಆ ಮಗುವಿನ ಗ್ರಹಿಕೆಯನ್ನು ಬದಲಾಯಿಸಲು ಅವನ ಹೆಸರನ್ನೇ ಬದಲಾಯಿಸಲು ಯೋಚಿಸಿದರು ಈ ಪ್ರಕರಣವು ಇಂಡಿಯಾ ಅಂತೆಯೇ ಇಲ್ವಾ ಯು ಪಿ ಎ ಅಂತ ಇದ್ದಂಥ ಮೈತ್ರಿಕೂಟ ಇಂಡಿಯಾ ಅಂತ ಆದಾಗ ಇಪ್ಪತ್ತಾರು ಪಕ್ಷಗಳು ಸೇರಿಕೊಂಡು ಇದು ಕೂಡ ಮಗುವಿನಂತೆ ಪ್ರತಿ ಪಕ್ಷ ಪರೀಕ್ಷೆಯಲ್ಲೂ ಎಲ್ಲ ಪರೀಕ್ಷೆಯಲ್ಲೂ ಫೇಲ್ ಆಯ್ತಿದ್ದವರು ಸೇರ್ಕೊಂಡು ಇಂಡಿಯಾ ಅನ್ನೋ ಒಂದು ಫ್ರೆಂಡ್ ಅನ್ನೋ ಒಕ್ಕೂಟವನ್ನು ಮಾಡಿಕೊಂಡಿದ್ದಾರೆ ಅಂತ ಹೆಂಗೆ ಹೇಳ್ತೀರಾ ಇದನ್ನು ಎಷ್ಟರ ಮಟ್ಟಿಗೆ ಪ್ರತಿಪಕ್ಷಗಳು ಟೀಕಿಸ್ತವೆ ಹಾಗಾದರೆ ಮಮತಾ ಬ್ಯಾನರ್ಜಿ ಫೇಲಾ ಸ್ಟಾಲಿನ್ ಫೇಲಾ ಅರವಿಂದ್ ಕೇಜ್ರಿವಾಲ್ ಫೇಲಾ ಯಾರು ಯಾವ ಅರ್ಥದಲ್ಲಿ ಫೇಲ್ ಆಗಿದ್ದಾರೆ ಅನ್ನೋದನ್ನು ಮೊದಲು ಜೆ ಪಿ ನಡ್ಡಾ ಅವರು ಉತ್ತರಿಸಬೇಕು ಯಾರು ಯಾವ ಹಂತದಲ್ಲಿ ಫೇಲ್ ಆಗಿದ್ದಾರೆ ಹಂಗಾರೆ ಕರ್ನಾಟಕ ಬಿ ಜೆ ಪಿ ಫೇಲ್ ಆಗಿಲ್ವಾ ಪಾಸ್ ಆಗ್ಬಿಟ್ಟಿದ್ದ ಡಿಸ್ಟಿಂಕ್ಷನ್ ಬಂದ್ಬಿಟ್ಟೈತೆ ಈ ಸಲ ಅದಕ್ಕೆ ಅರವತ್ತಾರು ಮ್ಯಾಜಿಕ್ ನಂಬರ್ ಮಾಡ್ತೀವಿ ಸ್ವಂತ ಬಲದಲ್ಲಿ ಅಧಿಕಾರಕ್ಕೆ ಬರ್ತೀವಿ ಅನ್ನೋದು ಬಿ ಜೆ ಪಿ ಫೇಲ್ ಆಗಿದೆಯಾ ಹಾಗಾದರೆ ಬಿ ಜೆ ಪಿ ಫೇಲ್ ಆಗಿಬಿಟ್ಟು ಎನ್ ಡಿ ಎ ಅಂದರೆ ಅದು ಕೂಡ ಫೇಲ್ ಆದವರ ಒಕ್ಕೂಟನ ಇದು ಪ್ರತಿಪಕ್ಷಗಳ ವಾದ ಆದರೆ ಇಂಡಿಯಾ ಅನ್ನೋ ಪದವನ್ನು ಟೀಕಿಸೋ ಬರದಲ್ಲಿ ಬಿ ಜೆ ಪಿಗರು ಮೇಲಿಂದ ಮೇಲೆ ಸಾಕಷ್ಟು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರ ಸ್ಟೇಟ್ಮೆಂಟ್ಗೆ ಸಿ ಎಮ್ ಸಿದ್ದರಾಮಯ್ಯ ಅವರು ಕೂಡ ಕೌಂಟ್ರ್ ಕೊಟ್ಟವ್ರೆ ಮೋದಿ ಅನ್ನೋ ಹೆಸರು ಇಲ್ಲ ಅಂತ ಯಾರ್ಯಾರ ಜೊತೆ ಇಲ್ಲ ಅಂತ ಅಂದರೆ ಅವರ ಒಂದು ನಾವು ಹೆಸರಿನ ಹೋಲಿಕೋ ಹೋಲಿಸೋ ಪ್ರಕರಣ ರಾಹುಲ್ ಗಾಂಧಿ ಅವರು ಅನರ್ಹ ಮಾಡಿದ್ರು ಈಗ ಇಂಡಿಯಾವನ್ನು ಈಸ್ಟ್ ಇಂಡಿಯಾ ಕಂಪ್ನಿಗೆ ಇಂಡಿಯನ್ ಮುಜಾಹಿದ್ದೀನ್ಗೆ ಹೋಲ್ಸಿದ್ದೀರಾ ಇದು ಪ್ರಧಾನಿಗೆ ಅನ್ವಯ ಆಗಲ್ವ ಅಂತ ಸಿ ಎಮ್ ಸಿದ್ದರಾಮಯ್ಯ ಕೂಡ ಕೇಳಿದ್ದಾರೆ ಇದಕ್ಕೆ ಜೆ ಪಿ ನಡ್ಡಾ ಹೇಳಿದ್ದಾರೆ ಇದೊಂದು ರೀತಿಯಲ್ಲಿ ಫೇಲ್ ಆದವರ ಫ್ರಂಟ್ ಅಂತ ಜನ ತೀರ್ಮಾನ ಮಾಡ್ತಾರೆ ಬಿ ಎನ್ ಡಿ ಎ ಸೇರಿ ಅಂದರೆ ಇಂಡಿಯನ್ ಗೆಲ್ಲಿಸ್ತಾರೆ ಇಲ್ಲ ಇಂಡಿಯಾ ಸೇರಿ ಅಂದರೆ ಇಂಡಿಯನ್ ಗೆಲ್ಲಿಸ್ತಾರೆ ಇಲ್ಲ ಸೇರದೇ ಇರೋ ಪಕ್ಷಗಳೇ ಸಾಕಷ್ಟು ಇದ್ದಾವೆ ಅವ್ರುಗಳನ್ನ ಬೆಂಬಲಿಸ್ತಾರೆ ಆಯಾ ರಾಜ್ಯಗಳಲ್ಲಿ ಲೋಕಸಭಾ ಚುನಾವಣೆ ಅಂತ ಬಂದಾಗ ಎಸ್ ವೀಕ್ಷಕರೇ ನಿಮ್ಮ ಪ್ರಕಾರ ಕರ್ನಾಟಕದ ಮಟ್ಟಿಗೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾವ ಪಕ್ಷಕ್ಕೆ ಎಷ್ಟು ಸ್ಥಾನ ಬರಬಹುದು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು